ಸಿದ್ದಯ್ಯಮ್ಮ ಕಾರವಾಡಕ್ಕೆ ಬಿದ್ದಂತೆ ಚಿತ್ರಾಗಿದ್ದೀರಿ ದೊಡ್ಡಪ್ಪ ಹಿಂದಿ ಸಮಯಾಡಿ ಕೌರವ ಪ್ರದೇಶಕ್ಕೆ ಹೋಗಿ ಹೇಗೆ ಭೇದಿಸಿ ಬರುವುದಕ್ಕೆ
Oh,
ಹೊಂಬಿವಂತ ಮಗನೇ. ಹೌದೇ, ಸಂತೋಷವನ್ನು ತಾಳಿದೆ, ನನಗೂ ಸಂತೋಷವಾಯಿತು. ಯುದ್ಧಕ್ಕೆ ನಿನ್ನನ್ನು ಕಳುಹಿಸಿಕೊಡುತ್ತೇನೆ ಮಗು. ಕೇವಲ ನೀನೊಬ್ಬನೇ ಹೋಗುವುದಲ್ಲ, ಮತ್ತೆ ಬೆಂಬಲಕ್ಕೆ ನಾಲ್ವರನ್ನು ಜೊತೆಯಲ್ಲಿ ಕಳುಹಿಸಿಕೊಡುತ್ತೇನೆ. ಯಾರದು? ದೊಡ್ಡಪ್ಪನಾದಂತಹ ಭೀಮಸೇನ, ಚಿಕ್ಕಪ್ಪನಾದಂತಹ ರತ್ನಸಾನೆ ಅವರ ಸಹಿತ ನಾನೋ ಮಹಾಭಾರಕ್ಕೆ ಬರುತ್ತೇನೆ. ನಿಮ್ಮ ಬೆಂಬಲವಿಲ್ಲದೆ ನಾನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಒಂದಡಿಯನ್ನು ಮುಂದಿಡುವವರಲ್ಲ. ಖಂಡಿತವಾಗಿಯೂ ಹೇಳಬೇಕು, ಖಂಡಿತ ಜಯಶಾಲಿಯಾಗುತ್ತೇನೆ. ಧನ್ಯನಾದಿ ಮಟ್ಟದಲ್ಲಿ ದುರವೀರ್ಯವನ್ನು ಕಟ್ಟಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮನ ಇಚ್ಛೆ ಅಂತ. ಧನ್ಯವಾದ, ಧನ್ಯವಾದ. ಅಮ್ಮ, ನನ್ನ ಬಳಿಗಾಗಿ ಬರುವಂತಹ ವೇಳೆಯಲ್ಲಿ ನಿನ್ನ ಮುಖದಲ್ಲಿ
ಪರಿಣಾಮ ಇಲ್ಲಿಯವರೆಗೆ ಯಾವುದೇ ಇದ್ದಂತ ವೀರಾವೇಶವನ್ನು ಕಂಡಿಲ್ಲ. ಇಂದು ನಿನ್ನ ಕಣ್ಣುಗಳಲ್ಲಿ ವೀರಾವೇಶದ ಬೆಂಕಿಯನ್ನು ಹೊರಸೂಸುತ್ತಾ ಇದೆ. ಮಾತ್ರವೇ ಅಲ್ಲ, ಇನ್ನೊಮ್ಮೆ ನಾನು ಗಮನಿಸಿದೆ ಅಂತ ನಿಂದು ಮಗು ಒಂದು ಕೈಯಲ್ಲಿ ಕರ್ತವನ್ನು ಹಿಡಿದಿದೆ, ಧನುಪಾಡವನ್ನು ಹಿಡಿದಿದೆ, ಬತ್ತರಿಕೆಯನ್ನು ಬಿಗಿದಾಗಿದೆ, ಮುಂದೆ ನೋಡುತ್ತಾರೆ, ರಥ ಸಿದ್ಧವಾಗಿದೆ. ಮಾತ್ರವೇ ಅಲ್ಲ, ಶಿರಸ್ತ್ರಾಣವನ್ನು ತೊಟ್ಟವನಿದ್ದಿ, ಜೊತೆಗೆ ಕವಚವನ್ನು ತೊಟ್ಟವನಿದ್ದಿ. ಹೌದು ತಾಯಿ, ಈ ತೆರಳಾಗಿ ನೀವು ಬರಬೇಕು ಅಂತಾರೆ. ಕಾರಣವಾದ ಯಾವ ಕಡೆಗೆ ಗಮನ, ಏನೇನು ನಿನ್ನ ಭಾವ ವಿಚಾರ ಗೊತ್ತಾಗಲಿಲ್ಲ ತಾಯಿ, ಆಲಿಸಬೇಕು. Oh.
ಒಂದ
ಆಶೀರ್ವಾದವನ್ನು ಮಾಡುತ್ತಾಳೆ, ಅನುಗ್ರಹಿಸುತ್ತಾಳೆ. ಆ ಕಾಮ ಜನಕನ್ನು ರಕ್ಷಿಸುವ ತೆರನಾಗಿ ಆಶೀರ್ವಾದವನ್ನು ಮಾಡುತ್ತಾಯಿ. ನೀನಾಡುವಂತಹ ಎಲ್ಲ ಮಾತುಗಳಿಗೆ ದೇಹವೇ ಕಿವಿಯಾಗಿ ಕೇಳುತ್ತಾ ಉಳಿದವಳು ನಾನು. ಅದಕ್ಕಾಗಿಯೇ ಹೇಳಿದ್ದು ತಾಯಿ ನಾನು. ನಿನ್ನ ಬಳಿಕದ ನಿರ್ಧಾರದ ಮಾತನ್ನು ಕೇಳಿದ ವೇಳೆಯಲ್ಲಿ ಬರ ಸಿಡಿಲೇ ನನ್ನ ತಲೆಗೆ ಅಪ್ಪಲಿಸಿತೋ ಎನ್ನುವ ಹಾಗೆ ಭಾಸವಾಗುತ್ತಾವು. ಯಾಕೆ ತಾಯೇ? ಅಲ್ಲದೆ ಇದ್ರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಅದರ ಪೂರ್ವಾಪರವನ್ನು ನಾವು ವಿವೇಚಿಸಿ ಚರ್ಚೆಯಲ್ಲಿ ನಾವು ಒಂದಾಗಿ ಹೋಗಬೇಕಂತೆ. ನಾನು ಹಾಗೆ ಹೋಗುವವ ಕ್ಷೇತ್ರ ಅಂತ ಹೇಳಿದ್ರೆ ಅಮ್ಮ, ನಮ್ಮಂತಹ ಕ್ಷತ್ರಿಯರಿಗೆ ಯುದ್ಧ ಭೂಮಿಯೇ ಆಟದ ಬಯಲು. ತಾಯಿಯ ಮಡಿಲಷ್ಟು ಪ್ರಿಯವೋ ಅಷ್ಟರ ಪ್ರಿಯ ರಣರಂಗ. ನೆಚ್ಚಿನ ನೆಂಟನೇ ಆಯುಧ ತಾಯಿ. ಅಮ್ಮ, ಅವಸರದ ಕೈಗೆ ಬುದ್ಧಿಯನ್ನು ಕೊಡುವಂತಹ ಪ್ರಯತ್ನವನ್ನು ಯಾವಾದರೂ ಮಾಡಕೂಡದು. ಯಾಕೆ ತಾಯಿ? ಅದಕ್ಕಾಗಿ ವಿವೇಚಿಸಬೇಕು ಎನ್ನುವ ಹಾಗೆ ನಾನು ಹಾಡಿರುವುದು. ಏನಾಯ್ತಮ್ಮ? ಅಮ್ಮ, ಸಾಮಾನ್ಯ ಲೋಕವೇ ಹಿಡಿದಿರುವಂತಹ ವೃದ್ಧನಾದರೂ ಇಂದು ನಾಳೆಯೋ ಸಾಯಬೇಕು ಎನ್ನುವ ಸ್ಥಿತಿಯಿಂದಲೂ ಕೂಡ ದೇವರು ಆಯುಷ್ಯ ಕೊಟ್ಟನುಂಟಾದ್ರೆ 10 ದಿವಸವಾದರೂ ನಾನು ಬದುಕುತ್ತೇನೆ ಎಂತ ಆಸೆಯನ್ನು ಹೊಂದುತ್ತಾರೆ. ತನ್ನ ಸಂಸಾರ ಜೊತೆ ಇನ್ನಾದರೂ ಇನ್ನಷ್ಟು ಹೊತ್ತು ಅವರ ಜೊತೆಗೆ ಕಾಲ ಕಳೆಯುತ್ತೇನೆ ಎಂದು ಹಾಗೆ ಇಲ್ಲ ತಾಯಿ. ಈ ಕಾಲಕ್ಕೆ ನನಗೆ ಮರಣದ ಬಸಗೆ ಎನ್ನುವುದು ಅತ್ಯಂತ ಪ್ರಿಯವಾಯಿತೇ. ಹೇಗೆ ಅಂದ್ರೆ? ಅಲ್ಲದೆ ಇದ್ರೆ ಸಮರಾಂಗಣದ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲಿ ಧೈರ್ಯ ತುಂಬುವುದಕ್ಕಾಗಿ ಸಮರಾಂಗಣಕ್ಕೆ ಹೋಗುತ್ತೇನೆ ಅಂತ ನೀನು ಹೇಳಿದ್ದೆ. ಆಲೋಚನೆ ಮಾಡಿದ್ರು ಯಾಕೆ ತಾಯಿ? ಕೂಡಿರುವಂತಹ ಪಟುಭಟರು ಆತಕ್ರಮಿಹದಲ್ಲಿ ಸಾಮಾನ್ಯರಂತ ಗಾಯಾಗ್ಯ ಒತ್ತರವನ್ನು ಇಲ್ಲಿಯವರೆಗೆ ತುಂಬಿಕೊಂಡು ಅದನ್ನು ಇಲ್ಲಿಯವರೆಗೆ ಮುನ್ನಡೆಗೆ ತಂದ ದುಷ್ಟರಾದಂತಹ ದುರ್ಯೋಧನ ಒಂದು ಕಡೆಯಾದರೆ ಸುಹಕಿಯಾಗಿ ನಮ್ಮ ಜೀವನಕ್ಕೆ ಕೊಲ್ಲಿಯನ್ನು ಹಿಡಿದಿರುವಂತಹ ಶಕುನಿ ಇನ್ನೊಂದು ಕೆರೆ ಮಾತ್ರವೇ ಅಲ್ಲ, ನನ್ನ ಮಾನವನ್ನು ಅಪಮಾನಗೊಳಿಸುವುದಕ್ಕಾಗಿ ಬಂದಂತಹ ದುಶ್ಯಾಸನ ಒಂದು ಕಡೆ ಮಾತ್ರವೇ ಅಲ್ಲ ಮಗು, ನಿಮ್ಮ ಅಪ್ಪನ ಬಂದವರೇಸಿದಂತಹ ಕರ್ಣಾದಿ
ಮತ್ತೆ ಚಿತ್ರವ್ಯೂಹವನ್ನು ರಚಿಸಿದ ಅವರ ಬಗೆಗಾಗಿ ಆದರೂ ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಏನು ತಾಗಿ ಉಭಯ ಕುಲಕ್ಕೂ ಗುರುಗಳೆನಿಸಿ ಅನೇಕ ಶಿಷ್ಯರನ್ನು ಈ ಜಗತ್ತಿಗೆ ಕೊಡುವಂತಹ ಆ ದ್ರೋಣಾಚಾರ್ಯರೇನು ಸಾಮಾನ್ಯರು ತುಂಬ ಸಂಭವರೆಂದು ನಿರ್ಭೀತ ನರಶಾರ್ಥೂಲರೆನ್ನುವ ಹಾಗೆ ಖ್ಯಾತಿವೆತ್ತವರು. ಹೌದು ಮಾತ್ರವೇ ಅಲ್ಲ ಕಂದ, ಮತ್ತೆ ನುಡಿದು ಮುಕ್ಕನ್ನರೆ ಈ ಕಾಲಕ್ಕೆ ಬಂದರಾದರೂ ಕೂಡ ಹಿಂದಿನ ಚಕ್ರವ್ಯೂಹವನ್ನು ಅವನಿಂದಲಾದರೂ ಭೇದಿಸುವುದಕ್ಕೆ ಸಾಧ್ಯವಿಲ್ಲ. ಹೋಗುವುದು ಬೇಡ. ಲೋಕದಲ್ಲೊಂದು ಮಾತಿರುವ ಹೇಳು. ಏನಮ್ಮ
ನೌಕಿ ಹೊರಟಂತ ದಾವಿಕ ಹೆರಿಗೆಗೆ ಹೋದಂತಹ ತಾಯಿ ಅಲ್ಲ, ರಣಕ್ಷೇತ್ರಕ್ಕೆ ಹೋದಂತಹ ಯೋಧ ಮತ್ತೊಮ್ಮೆ ಹಿಂದಿರುಗಿ ಬರ್ತಾನೆ ಎನ್ನುವುದಕ್ಕೆ ಪೂರ್ವ ಸಾಕ್ಷಿ. ಹಾಗಂತ ಹೇಳಿ ಬಂದವರು ತಾಯಿ ಇಂದಿನ ದಿವಸದಲ್ಲಿ ಸಮರಾಗವನ್ನು ಸೇರಿದೆ ಅಂತ ಆಗಬಾರದ ಘಟನೆ ಆಗಿ ನಿನ್ನ ಮಡದಿಯಾದ ಉತ್ತರೆ ಬಂದು ನನ್ನಲ್ಲಿ ಅಂತೆ ನನ್ನ ಮಗನ ಕೊನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ನಾವು ಬಾಯಿಂದ ಉತ್ತರೆ ಕೊಟ್ಟಿದ್ದೇನೆ. ಭಾರತ ಮಹಾಶಯರು ಕದನ ಕೆಳಗೆ ಹೋದವರು ಈ ಕಡೆಗೆ ಬಂದು ಭದ್ರ ಮಗನನ್ನು ನಿನಗೆ ತಡೀಲಿಕ್ಕೆ ಆಗ್ಬೇಕು ಹೋಗಬೇಡ ಅಂತ ಒಂದು ಮಾತು ಹೇಳಿಲ್ವೇ ಅಂತ ಕೇಳಿದ್ರೆ ನಾನು ಯಾಗಿ ಯಾಗಿ ಉತ್ತರ ಕೊಡ್ಬೇಕು ಏನು ತಾಯಿ ದುಃಖ ಕಾದು ನನಗಾದ್ರೂ ನೀನು ಇಂದಿನ ದಿವಸದ ಯುದ್ಧಕ್ಕೆ ಹೋಗದೆ ಉಳಿಯುವುದೇ ಲೇದು ಹೋಗಬಾರದು. ಇಲ್ಲ ತಾಯಿ ಹೋಗಲೇ ಇದೆ ಆ ಅನಿವಾರ್ಯವಾದ ನನಗಿದೆ ಹೋಗ ತಪ್ಪದು ತಾಯಿ ಸತ್ಯ ಹೋಗಲೇಬೇಕಮ್ಮ. ಸಾವಿರ ಸಾವಿರ ಮಾತಿಗೂ ನಾನು ರಣರಂಗವನ್ನು ಸೇರುವವರು ಇದು ಸತ್ಯ ಹೌದು ತಾಯಿ ತರ್ಕ ತಾಯಿ ಯಾಕಾಗಿ ಇರುವುದು ಶತ್ರುಗಳ ತಲೆಯನ್ನು ಕತ್ತರಿಸುವುದಕ್ಕಾಗಿ ಇರುವುದು ರಣಾಂಗಣಕ್ಕೆ ಹೊರಟು ನಿಂತಹ ವೇಳೆಯಲ್ಲಿ ನಿನ್ನನ್ನು ತಡೆದ ಮೊದಲ ನಿನ್ನ ತಾಯಿ ಸುಮ್ಮನೆ ನಾನು ಬಂದು ಹಾಗಾಗಿ ಹಿಡಿದ ಕರ್ಕದಿಂದ ನನ್ನ ತಲೆಯನ್ನು ಅಮ್ಮ ಕಳುವ
ನಾಳಿನ ದಿನ ನಿನ್ನ ಮಗ ನರಕವನ್ನು ಸೇರುತ್ತಾನೆ ತಾಯೇ. ಖಂಡಿತ ಯಾವ ತಾಯಿಯಾದರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಎನ್ನುವ ಹಾಗೆ ಭಾವಿಸುತ್ತಾಳೆ. ನೀನಂತೂ ಅದನ್ನು ಭಾವಿಸುವುದಕ್ಕೆ ಇಲ್ಲ. ಯಾಕೆ ಅಮ್ಮ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೀನಿ? ಪತಿವ್ರತೆಯರ ಕಣ್ಣೀರು ಭೂಮಿ ಸೇರಬಾರದಂತು ತಾಯಿ. ಭೂಮಿ ಸೇರಿತು ಎಂದಾದರೆ ಅಂತಹ ಭೂಮಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿ ಆಗ್ತದಂತೆ ತಾಯಿ. ಅಮ್ಮ ಏನ ಮಾಡಿದ್ರು ಇಂತಹ ಮಕ್ಕಳನ್ನು ಆಡುತ್ತಾ ಇದ್ದು ಇಂದ ಮಗ ಇಂದಿನ ದಿವಸ ಯುದ್ಧಕ್ಕೆ ಹೋಗಬಾರದು ಎನ್ನುವ ಹಾಗೆ ಯಾಕೆ ತಾಯಿಯೇ ಹೇಳ್ತಾ ಇದ್ದಿ? ಕುರುಕ್ಷೇತ್ರ ಒಮ್ಮೆ ಸರಿಯಾಗಿ ನೋಡುತ್ತಾಯಿ, ಹೆಚ್ಚು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹೂವಲ್ಲಿ ನೋಡುತ್ತಾಯಿ, ತಾಯಿ ತನ್ನ ಮಗ ಈಗ ಬರ್ತಾನೆ, ಇನ್ನೊಂದು ಕ್ಷಣದಲ್ಲಿ ಬರ್ತಾನೆ, ಮನೆಗೆ ಬಂದು ಊಟವನ್ನು ಮಾಡ್ತಾನೆ ಎನ್ನುವ ಹಾಗೆ ಭಾವಿಸುತ್ತ ಆವಿಗುಳಿದಿದ್ದಾಳೆ ತಾಯಿ. ನೋಡಮ್ಮ, ತಾಯಿಯ ಮನೆಗೆ ಬಂದದ್ದು ಆತನ ಮಗನ ಮೃತ ದೇಹ ತಾಯಿ. ತನ್ನ ಗಂಡ ಈ ಕ್ಷಣದಲ್ಲಿ ಬರ್ತಾನೆ, ಮಗನ ಕ್ಷಣದಲ್ಲಿ ಬರ್ತಾನೆ ಎನ್ನುವ ಹಾಗೆ ಕ್ಷಣ ಕ್ಷಣಕ್ಕೂ ತನ್ನ ಉಸಿರನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಯುತ್ತಿದ್ದಾನೆ. ಅವಳ ಮನೆಗೆ ಬಂದದ್ದು ಏನು ಇಲ್ಲಿ ನೋಡುತ್ತಾ ಇದೆ? ಅಕ್ಕ ಅಣ್ಣ ತಮ್ಮ ಎಲ್ಲರೂ ಯಾಕೆ ಕಾಯುವುದು? ತನ್ನ ಮಕ್ಕಳು ಈ ಕ್ಷಣದಲ್ಲೇ ಅರಮನೆಗೆ ಬರ್ತಾರೆ, ತನ್ನ ಮನೆಗೆ ಬರ್ತಾರೆ ಎನ್ನುವ ಹಾಗೆ ಭಾವಿಸುತ್ತಾರೆ. ಎಲ್ಲರ ಪ್ರಾಣವು ಕ್ಷೇತ್ರದಲ್ಲಿ ನೀನು ಮಾತ್ರ ಯಾಕೆ ಮಾಡಿಷ್ಟೊಂದು ಸ್ವಾಧ್ಯ ಆಗಿಬಿಟ್ಟೆ ಅಮ್ಮ? ಈ ಸಂದರ್ಭದಲ್ಲಿ ನೀನು ನಿನ್ನ ಮಗನನ್ನು ಯುದ್ಧಕ್ಕೆ ಕಳುಹಿಸಿ ಕೊಟ್ಟಾರೆ ಎಂದಿದ್ದೆ ಎಂದಾದರೆ ಅವರಿಂದ ಏನು ಭಾವಿಸುತ್ತಾರೆ ತಾಯಿ? ತನ್ನ ಮಕ್ಕಳನ್ನೆಲ್ಲ ಯುದ್ಧಕ್ಕೆ ಕಳುಹಿಸಿಕೊಟ್ಟು ಪ್ರಾಣವನ್ನೇ ತೆಗೆಸಿಬಿಟ್ಟು ಆತನ ಮಗನನ್ನು ನೇರವಾಗಿ ಅರಮನೆಯಲ್ಲೇ ಇರಿಸಿಕೊಂಡು ಪಾಲಿಸ್ತಾ ಇದ್ದಾನೆ. ಅಮ್ಮ, ಈ ವಿಚಾರ ಎಲ್ಲಿಯಾದರೂ ಅವರಿಗೆ ಅರಿಯಿತು ಎಂದಾದರೆ ಎಲ್ಲ ಭಾಗ್ಯತೀರು ಕಣ್ಣೀರು ಸುರಿಸಿದರು ಎಂದಾದರೆ ಅವರ ಕಣ್ಣೀರಿನಲ್ಲೇ ನಿನ್ನ ಮಗ ಸ್ವಚ್ಛ ಹೋಗ್ತಾನೆ ತಾಯಿ. ಅಮ್ಮ, ಅಂತಹ ಪರಿಸ್ಥಿತಿ ಬೇಕಾ ತಾಯಿ? ಬೇಕಾ ತಾಯಿ? ಖಂಡಿತವಾಗಿ ಮಾಡೇನ ಅಮ್ಮ, ಹಣಕ್ಷೇತ್ರಕ್ಕೆ ಹೋಗಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾದಿಯಾಗಿದೆ ತಾಯಿ. ಇನ್ನು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಇಸೇನೆ ಇರುವುದಿಲ್ಲ. ಆದರೆ ಕಣಕ್ಷೇತ್ರಕ್ಕೆ ಹೋಗುವಂತಹ ಮೊದಲು ತಾಯಿಯಾದ ನಿನಗೆ ಒಂದು ಮಾತು ಹೇಳಿ ಹೋಗ್ತೇನೆ ತಾಯಿ. ಅಮ್ಮ, ಹೆತ್ತ ಕರುಳಿನ ನೋವು ಏನು ಎನ್ನುವುದು ನನಗೆ ಅರ್ಥವಾಗ್ತದೆ ತಾಯಿ. ಅಂತಹ ಅರ್ಥ ಮಾಡಿಕೊಳ್ಳದಂತಹ ಮಗ ನಾನಲ್ಲವಮ್ಮ. ಅಮ್ಮ, ಒಂದು ವೇಳೆ ಕಣಕ್ಷೇತ್ರದಲ್ಲಿ ಜಯವಾಗಿತ್ತು ಎಂದಾದರೆ ಗೊತ್ತವಾಗಿ ಬಂದು ನೋಡುವುದು ತಾಯಿ. ಅದಲ್ಲ, ನಿನ್ನ ಹೆಣಗಿನಂತೆ ಆಗಿ ಹೋಯಿತು ಎಂದಾದರೆ ಆಕಾಶ ಪಥದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಿನ್ನನ್ನು ಕಟ್ಟುತ್ತೇನೆ ತಾಯಿ. ಅಮ್ಮ, ಹೆಂಡತಿಯ ಉದರದಲ್ಲಿ ಗಂಡ ಶಿಶುವಾಗಿ ಜನಿಸ್ತಾನಂತೆ. ನನ್ನ ಬಡದಿ ಉತ್ತರೆ ಈ ಸಂದರ್ಭದಲ್ಲಿ ಗರ್ಭಾವತಿ, ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ನಾಳಿನ ಪ್ರಪಂಚದ ಬೆಳೆದನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನನ್ನನ್ನು ಕಂಡು ಸಂತೋಷವನ್ನು ಕೊಡುತ್ತಾಯಿ. ಅಮ್ಮ, ನೀನೇ ಆಡಿದಂತಹ ನನ್ನಪ್ಪ ಆತ ಮಹಾಶಯನು ಸುಭದ್ರ ಅಭಿಮನ್ಯು ಎನ್ನುವ ಹಾಗೆ ಕೇಳಿದರೆ ಉತ್ತರವನ್ನು ಕೊಡಬೇಕು ಎನ್ನುವ ಹಾಗೆ ಕೇಳಿದೆಯಲ್ಲ ತಾಯಿ. ಉತ್ತರವನ್ನು ನಾನು ಹೊರತೇನೆ ತಾಯಿ. ನೀವು ಯಾವ ಕೆಲಸವನ್ನು ಭಾರತದಲ್ಲಿ ಹಿಂದಿಸಿ ಹೋಗಿದ್ದೀರೋ ಅದನ್ನು ಪೂರ್ಣಗೊಳಿಸುವುದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿದ್ದಾಗೆ. ಅದಲ್ಲ, ನನ್ನ ದೊಡ್ಡಮ್ಮ ದ್ರೌಪದಿಯ ದಾರಿ ಸುಭದ್ರ ಅಭಿಮನ್ಯು ಎಲ್ಲೇ ಎನ್ನುವ ಹಾಗೆ ಕೇಳಿದ್ರೆ ನಿನ್ನಿಂದಲಾಗಿ ಯಾರು ಹುಟ್ಟಿಕೊಂಡಿದೆಯೋ ಅದನ್ನು ಬೆಳೆಸುವುದಕ್ಕಾಗಿ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಅಷ್ಟು ಮಾತ್ರವಲ್ಲದಾಗಿ ನಿನ್ನ ಕಣ್ಣೀರಿಗೆ ಸುರಿಸಿದ ಪ್ರತೀಕವಾಗಿ ಪ್ರತಿ ಪಕ್ಷದವರ ಕತ್ತಲನ್ನು ಸುರಿಸುವುದಕ್ಕೆ ಹೋಗಿದ್ದಾನೆ ಎನ್ನುವ ಹಾಗೆ ಹೇಳಿ. ಅದಲ್ಲ, ನನ್ನ ಮಡದಿ ಉತ್ತರಿ ಅತ್ತೆಯವರೇ ಅತ್ತೆಯವರೇ ಕೇಳಿದರೆ ಹಿಂದಲ್ಲಿದ್ದಲೇ ಮೂರು ಪ್ರದಕ್ಷಿಣೆ ಬಂದೆವು ಎಂಬಾದರೆ ಭೂಮಿಗೆ ಪ್ರದಕ್ಷಿಣೆ ಬಂದಂತಹ ಪುಣ್ಯದ ಫಲವು ಸಂಜೆ ತಾಯಿ. ಅದು ಸಾಕು ತಾಯಿ ಈ ಭಾವಿ ಅಭಿಮನ್ಯುವಿಗೆ. ಅಮ್ಮ, ನಿನ್ನ ಪಾದದಲ್ಲಿ ಪ್ರಸಾದ ಎನ್ನುವ ಹಾಗೆ Oh, my God.
Thank you.
Thank you.
ಯಾಕೆ ಮುಂದೆ ನೋಡುತ್ತೆ ಸಮುದ್ರದಲ್ಲಿ ಯಾವ ರೀತಿ ತೆರೆಗಳು ಬರುತ್ತದೆಯೋ ಅದೇ ರೀತಿಯಾಗಿ ಕೌರವರ ಸೇನೆ ಮುಂದೆ ನಾವಿಸ್ತಾ ಇದ್ದಾರೆ. ಶಕುನಿ ಸೈತಮ್ಮ ಮೊದಲಾದ ವೀರರು ಈ ಸೈನಿಕದಲ್ಲಿದ್ದಾರೆ. ಆದ್ದರಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ರಥವನ್ನು Thank you.